ಗ್ರಾಹಕರ ಸೋಗಿನಲ್ಲಿ ಕ್ಯಾಶ್ ಬಾಕ್ಸ್ ಪಡಿತಾ ಇದ್ದವನನ್ನ ಸೆರೆ ಹಿಡಿಯಲಾಗಿದೆ. ಗಂಗೊಂಡನಹಳ್ಳಿಯ ಮೊಹಮ್ಮದ್ ಜಮೀರ್ ಪಾಷಾನನ್ನ ಸೆರೆ ಹಿಡಿಯಲಾಗಿದ್ದು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರ ವಶದಲ್ಲಿ ಈಗ ಆರೋಪಿ ಇದ್ದಾನೆ. ಚಿಕ್ಕಪೇಟೆಯ ಪುನಗರ್ ಫ್ಯಾಷನ್ಸ್ನಲ್ಲಿ ಈತ ಕಳ್ಳತನ ಮಾಡಿದ್ದ. ಕ್ಯಾಶ್ ಬಾಕ್ಸ್ ಅನ್ನ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಗುರುತಿಸೋದಿಲ್ಲ ಅಂತ ಮತ್ತೆ ಅದೇ ಪ್ರದೇಶಕ್ಕೆ ಈತ ಬಂದಿದ್ದ. ಅನುಮಾನದ ಮೇಲೆ ಹಿಡಿಯೋದಿಕ್ಕೆ ವ್ಯಾಪಾರಿಗಳು ಮುಂದಾದಂತಹ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ. ಬಟ್ಟೆ ಅಂಗಡಿ ಮಾಲೀಕರು ಜಮೀರ್ನನ್ನ ಹಿಡಿಯೋದಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಆತ ಮಹಡಿ ಮೇಲೆ ಏರಿ ಬಟ್ಟೆ ಬದಲಾಯಿಸಿಕೊಂಡು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟ. ಆದ್ರೆ ಜಮೀರ್ನನ್ನ ಹಿಡಿದು ಮಾಲೀಕರು ವಿಚಾರಣೆ ನಡೆಸಿದ್ದು, ವಿಚಾರಣೆಯ ವೇಳೆ ಜಮೀರ್ ಪಾಷಾ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಯನ್ನ ಅಂಗಡಿ ಮಾಲೀಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರ ವಶದಲ್ಲಿ ಈಗ ಜಮೀರ್ ಇದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಈತ ತಪ್ಪಿಸ್ಕೊಳ್ಬಹುದು ಅಂತ ಅನ್ಕೊಂಡು ಅದೇ ಪ್ರದೇಶಕ್ಕೆ ಹೋಗಿ ಮತ್ತೆ ವಾಪಸ್ ಸಿಕ್ಕಾಕೊಂಡಂತಹ ಪ್ರಕರಣ ಇದು. ಯಾರು ಈತ, ಈತನ ಹಿನ್ನೆಲೆ ಏನು, ಯಾವ ರೀತಿ ಈತ ಚಾಲಾಕಿತನ ತೋರ್ತಾ ಇದ್ದ? ಸುಕನ್ಯಾ, ಈಗಾಗಲೇ ಕೂಡ ಆತನನ್ನ ಬಂಧಿಸಿರುವಂತಹ ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈಗಾಗಲೇ ಬಂಧಿತ ಆರೋಪಿಯನ್ನ ಗಂಗೊಂಡನಹಳ್ಳಿಯ ನಿವಾಸಿ ಆಗಿರುವಂತಹ ಮೊಹಮ್ಮದ್ ಜಮೀರ್ ಪಾಷಾ ಅಂತ ಗುರುತಿಸಲಾಗಿರುವಂತದ್ದು. ಈತ ಒಂದೇ ಏರಿಯಾದಲ್ಲಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಬಟ್ಟೆ ಅಂಗಡಿಗಳಿರುವಂತದ್ದು, ಅದೇ ಅಂಗಡಿ ಆ ಏರಿಯಾಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಮುಖವಾಗಿ ಅಲ್ಲಿನ ಬಟ್ಟೆ ಅಂಗಡಿಯಲ್ಲಿ ಯಾರು ಇಲ್ದಿರೋ ಸಮಯದಲ್ಲಿ ಒಳಗಡೆ ಹೋಗಿ ಅಲ್ಲಿನ ಕ್ಯಾಶ್ ಕೌಂಟರ್ ನಲ್ಲಿ ಹಣ ಎತ್ಕೊಂಡು ಹೋಗುವಂತಹ ಕೃತ್ಯವನ್ನ ಈತ ಮಾಡ್ತಾ ಇದ್ದ. ಕಳೆದ ಒಂದು ವಾರದಿಂದನೂ ಕೂಡ ಇದೇ ರೀತಿಯಂತಹ ಕೃತ್ಯ ಕೂಡ ಚಿಕ್ಕಪೇಟೆಯಲ್ಲಿ ನಡೆದಿತ್ತು. ಅದೇ ರೀತಿಯಲ್ಲಿ ಏನು ಪುನಗರ್ ಫ್ಯಾಷನ್ ಅನ್ನುವಂತ ಅಂಗಡಿಯಲ್ಲಿ ಇದೇ ರೀತಿಯಾದಂತಹ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಈತನ ಕೃತ್ಯ ಸೆರೆಯಾಗಿತ್ತು. ಇದಾದ ಬಳಿಕ ಅಲ್ಲಿನ ಸ್ಥಳೀಯರು ಕೂಡ ಎಚ್ಚೆತ್ತಿದ್ರು, ಇತನ ಬಗ್ಗೆ ಸಾಕಷ್ಟು ಅಬ್ಸರ್ವ್ ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಸಾಲು ಸಾಲಾಗಿ ಈ ರೀತಿಯಾದಂತಹ ಘಟನೆ ನಡೆದಂತಹ ಬಳಿಕವಾಗಿ ಅವರು ಕೂಡ ಆತನನ್ನ ಹಿಡಿಲಿಕ್ಕೆ ಅಂತ ಒಂದು ಯತ್ನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಆತ ಮತ್ತೆ ಅದೇ ರೀತಿಯಲ್ಲಿ ಅಂಗಡಿಯಲ್ಲಿ ಕಳ್ಳತನಕ್ಕೆ ಅಂತ ಬಂದಿದ್ದ. ಈ ಸಂದರ್ಭದಲ್ಲಿ ಆತನನ್ನ ನೋಡಿದಂತಹ ಸಾರ್ವಜನಿಕರು ಆತನನ್ನ ಹಿಡಿಲಿಕ್ಕೆ ಯತ್ನ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಆತ ಅಂಗಡಿಯ ಮೇಲೆ ಹೋಗಿ ಬಟ್ಟೆಯನ್ನ ಬದಲಾಯಿಸಿಕೊಂಡು ಎಲ್ಲೋ ಒಂದು ಕಡೆ ಅವರು ತನ್ನನ್ನ ಗುರಿತು ಹಿಡಿದೇ ಇರಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಆತ ಕೆಳಗಿಳಿದಿದ್ದ. ಆದ್ರೆ ಈ ಸಂದರ್ಭದಲ್ಲಿ ಮೊದಲನೇ ಏನು ಆತನನ್ನ ಚೆಹರೆಯನ್ನ ನೋಡ್ಕೊಂಡಿದ್ದಂತಹ ಸಾರ್ವಜನಿಕರು ಆತನನ್ನ ಹಿಡಿದಿದ್ರು, ಆತನನ್ನ ತಳಿಸಿ ಪೊಲೀಸರಿಗೆ ಕೂಡ ಒಪ್ಪಿಸಲಿಕ್ಕೆ ಮುಂದಾಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅವರಿಂದ ತಪ್ಪಿಸಿಕೊಂಡು ಆತ ಎಸ್ಕೇಪ್ ಕೂಡ ಆಗಿದ್ದ. ಬಳಿಕ ಈ ಸಿಸಿಟಿವಿಗಳನ್ನ ಏನ್ ದೃಶ್ಯಾವಳಿಗಳಿದೆ ಇವೆಲ್ಲವನ್ನು ಇಟ್ಕೊಂಡು ಅವರು ಏನೊಂದು ಪೊಲೀಸ್ ಠಾಣೆಗೆ, ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಕೂಡ ಅವರು ಒಂದು ದೂರನ್ನ ನೀಡಿದ್ರು. ಆ ದೂರಿನ ಅನ್ವಯ ಈಗಾಗಲೇ ಕೂಡ ಆರೋಪಿಯನ್ನ ಬಂಧಿಸಿರುವಂತಹ ಪೊಲೀಸರು ಆತನನ್ನ ಹೆಚ್ಚಿಗೆ ವಿಚಾರಣೆಗೂ ಕೂಡ ಒಳಪಡಿಸಿರುವಂತದ್ದು. ಧನ್ಯವಾದ ಜಗದೀಶ್.